ಪ್ರಥಮ ಬಾರಿಗೆ ಅತ್ಯಂತ ಸರಳವಾಗಿ ಬಿಮೆಸ್ಟಿಡಿ ಕನ್ನಡದಲ್ಲಿ ಕಾನೂನು ವಿಷಯ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದಿನ ವಿಡಿಯೋವನ್ನು ನೋಡಲು ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಭಾರತ ಸಾಕ್ಷ್ಯ ಅಧಿನಿಯಮ 1872 ಅಡಿಯಲ್ಲಿ ಉತ್ತರ ಸೂಚಕ ಪ್ರಶ್ನೆಗಳ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದರೆ ಉತ್ತರ ಸೂಚಕ ಪ್ರಶ್ನೆಗಳಂದ್ರೇನು? ಉತ್ತರ ಸೂಚಕ ಪ್ರಶ್ನೆಗಳನ್ನು ಯಾವಾಗ ಕೇಳಬಾರ್ದು, ಅವುಗಳನ್ನು ಯಾವಾಗ ಕೇಳ್ಬೋದು ಎಂಬುದ್ರ ಬಗ್ಗೆ ಈಗ ನೋಡೋಣ. ಉತ್ತರ ಸೂಚಕ ಪ್ರಶ್ನೆಗಳು ಪೀಠಿಕೆ ಭಾರತ ಸಾಕ್ಷ್ಯ ಅಧಿನಿಯಮದ 1872 ಭಾಗ 3 10 ಅಧ್ಯಾಯದಲ್ಲಿ 141 ಕಲಮು ಉತ್ತರ ಸೂಚಕ ಪ್ರಶ್ನೆಗಳೆಂದರೇನು, 142 ಕಲಮು ಅವುಗಳನ್ನು ಯಾವಾಗ ಕೇಳಬಾರದು, ಹಾಗೂ 143 ಕಲಮು ಅವುಗಳನ್ನು ಯಾವಾಗ ಕೇಳಬಹುದು ಎಂಬುದ್ರ ಬಗ್ಗೆ ವಿವರಿಸ್ತದೆ. ಉತ್ತರ ಸೂಚಕ ಪ್ರಶ್ನೆಗಳೆಂದರೇನು? ಕಲಂ 141 ವ್ಯಾಪ್ತಿಯಲ್ಲಿ ಉತ್ತರ ಸೂಚಕ ಪ್ರಶ್ನೆಗಳ ಕುರಿತು ಹೇಳ್ತದೆ. ಏನು ಹೇಳ್ತದೆ ನೋಡೋಣ. ಪ್ರಶ್ನೆಯನ್ನು ಹಾಕುವ ವ್ಯಕ್ತಿಯು ತಾನು ಪಡೆಯಲು ಬಯಸುವ ಅಥವಾ ನಿರೀಕ್ಷಿಸುವ ಉತ್ತರವನ್ನು ಸೂಚಿಸುವ ಯಾವುದೊಂದು ಪ್ರಶ್ನೆಯನ್ನು ಉತ್ತರ ಸೂಚಕ ಪ್ರಶ್ನೆ ಎಂದು ಕರೆಯಲಾಗ್ತದೆ. ಇಲ್ಲಿ ಉತ್ತರ ಸೂಚಕ ಪ್ರಶ್ನೆ ಎಂದರೆ ಯಾವುದು ಎಂಬುದರ ಬಗ್ಗೆ 141 ಕಲಮು ಪರಿಭಾಷಿಸುತ್ತದೆ. ಅಂದರೆ ಯಾವನೊಬ್ಬ ಪ್ರಶ್ನೆ ಕೇಳುವ ಆತನು ಪ್ರಶ್ನೆಯಲ್ಲಿ ಉತ್ತರವನ್ನು ಸೂಚಿಸುವಂತೆ ಕೇಳಿದ್ದಾದರೆ ಅದಕ್ಕೆ ಉತ್ತರ ಸೂಚಕ ಪ್ರಶ್ನೆ ಎನ್ನುತ್ತಾರೆ. ಮತ್ತು ಅದನ್ನು ನೇರವಾಗಿ ಕೇಳಿದ್ದಿರ್ಬೋದು ಅಥವಾ ಸೂಚ್ಯವಾಗಿ ಕೇಳಿದ್ದಿರ್ಬೋದು. ಉದಾಹರಣೆಗೆ, ಸಾಕ್ಷಿಯು ಎಲ್ಲಿ ಇರುತ್ತಾನೆ ಅಥವಾ ಎಲ್ಲಿ ವಾಸಿಸುತ್ತಾನೆ ಎಂಬುದನ್ನು ನ್ಯಾಯಾಲಯದಲ್ಲಿ ಕೇಳುವ ಅವಶ್ಯಕತೆ ಇದ್ದಲ್ಲಿ ಅವನಿಗೆ ಕೇಳುವ ಪ್ರಶ್ನೆಯು ನೀನು ಎಲ್ಲಿ ವಾಸಿಸುತ್ತಿ ಎಂಬುದಾಗಿರತಕ್ಕದ್ದು. ಈ ರೀತಿ ಕೇಳಲಾದ ಪ್ರಶ್ನೆಗೆ ಸಾಕ್ಷಿಯು ತಾನು ಇರುವ ಸ್ಥಳದ ಬಗ್ಗೆ ಹೇಳ್ತಾನೆ. ಆದರೆ ಅದೇ ಪ್ರಶ್ನೆಯನ್ನು ನೀನು ಕಲ್ಕತ್ತೆಯಲ್ಲಿ ಇರುತ್ತೀಯಾ ಅಥವಾ ಕಲ್ಕತ್ತೆಯಲ್ಲಿ ವಾಸಿಸುತ್ತಿದ್ದೀಯಾ ಎಂದು ಕೇಳಿದ್ದಾದಲ್ಲಿ ಅದು ಉತ್ತರ ಸೂಚಕ ಪ್ರಶ್ನೆ ಎಂದೆನಿಸಿಕೊಳ್ಳುತ್ತದೆ. ಕಲಂ 141 ಪ್ರಕಾರ ಉತ್ತರ ಸೂಚಕ ಪ್ರಶ್ನೆ ಅಂದರೆ ಪ್ರಶ್ನೆಯನ್ನು ಹಾಕುವ ವ್ಯಕ್ತಿಯು ಪಡೆಯಲು ಬಯಸುವ ಅಥವಾ ನಿರೀಕ್ಷಿಸುವ ಉತ್ತರವನ್ನು ಸೂಚಿಸುವ ಯಾವುದೊಂದು ಪ್ರಶ್ನೆಯನ್ನು ಉತ್ತರ ಸೂಚಕ ಪ್ರಶ್ನೆ ಎಂದು ಕರೆಯಲಾಗ್ತದೆ. ಕಲಂ 141 ಉತ್ತರ ಸೂಚಕ ಪ್ರಶ್ನೆಗಳು ಅಂದರೇನು ಅನ್ನೋದ್ರ ಬಗ್ಗೆ ಹೇಳಿದ್ರೆ, ಕಲಂ 142 ಅವುಗಳನ್ನು ಯಾವಾಗ ಕೇಳಬಾರದು ಎಂಬುದ್ರ ಬಗ್ಗೆ ಹೇಳ್ತದೆ. ಹಾಗಾದರೆ ಉತ್ತರ ಸೂಚಕ ಪ್ರಶ್ನೆಗಳನ್ನು ಯಾವಾಗ ಕೇಳಬಾರ್ದು? ಉತ್ತರ ಸೂಚಕ ಪ್ರಶ್ನೆಗಳನ್ನು ಮುಖ್ಯ ವಿಚಾರಣೆಯಲ್ಲಾಗಲಿ ಅಥವಾ ಪುನರ್ವಿಚಾರಣೆಯಲ್ಲಾಗಲಿ ಎದುರು ಪಕ್ಷಗಾರನು ಆಕ್ಷೇಪಿಸಿದರೆ ನ್ಯಾಯಾಲಯವು ಅವಕಾಶ ಕೊಟ್ಟ ಹೊರತು ಉತ್ತರ ಸೂಚಕ ಪ್ರಶ್ನೆಗಳನ್ನು ಕೇಳಬಾರದು. ಆದರೆ ಪೀಠಿಕಾ ಸ್ವರೂಪದ ಅಥವಾ ನಿರ್ವಿವಾದದ ಅಥವಾ ನ್ಯಾಯಾಲಯವು ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಸಾಬೀತಾಗಿದೆ ಎಂದು ಅಭಿಪ್ರಾಯಪಡುವ ವಿಷಯಗಳ ಬಗ್ಗೆ ಉತ್ತರ ಸೂಚಕ ಪ್ರಶ್ನೆಗಳನ್ನು ಕೇಳಲು ಅವಕಾಶ ಕೊಡತಕ್ಕದ್ದು ಅಂತ 142 ಕಲಂನ 2 ಭಾಗದಲ್ಲಿ ಹೇಳ್ತದೆ. ಅಂದರೆ ಕಲಂ 142 ವಿಶ್ಲೇಷಣೆ ನೋಡೋದಾದರೆ ಈ ಕಲಮಿನ ಮೊದಲನೇ ಭಾಗವು ಸೂಚಿಸಿರುವಂತೆ ಎದುರು ಪಕ್ಷಕಾರನು ಇಂತಹ ಉತ್ತರ ಸೂಚಕ ಪ್ರಶ್ನೆಗಳನ್ನು ಕೇಳುವುದಕ್ಕೆ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ್ದಾದರೆ ಅಂತಹ ಸಂದರ್ಭಗಳಲ್ಲಿ ಮಾತ್ರ ನ್ಯಾಯಾಲಯದ ಸಮ್ಮತಿಯನ್ನು ಪಡೆದುಕೊಂಡು ಉತ್ತರ ಸೂಚಕ ಪ್ರಶ್ನೆಗಳನ್ನು ಕೇಳತಕ್ಕದ್ದು ಅಂತ ಹೇಳ್ತದೆ. ಆದರೆ ಇದೇ ಕಲಮಿನ 2 ಭಾಗವು ಒಂದು ನಿರ್ದೇಶನವನ್ನು ನೀಡಿ ಎಂಥ ಉತ್ತರ ಸೂಚಕ ಪ್ರಶ್ನೆಗಳನ್ನು ಕೇಳುವುದಕ್ಕೆ ಅವಕಾಶ ಮಾಡಿಕೊಡತಕ್ಕದ್ದು ಎಂಬ ಬಗ್ಗೆ ಹೇಳ್ತದೆ. ಅವುಗಳು ಈ ಕೆಳಗಿನಂತಿರ್ತವೆ. ಅವ್ಯಾವ್ಯಾವು ಅಂತ ಈಗ ನೋಡೋಣ. ಆ ಪೀಠಿಕಾ ಸ್ವರೂಪದ ವಿಷಯ. ಬ ನಿರ್ವಿವಾದ ಅಥವಾ ಒಪ್ಪಲಾದ ವಿಷಯದ ಬಗೆಗೆ. ಕ ಈಗಾಗಲೇ ಸಾಕಷ್ಟು ಸಾಬೀತಾದ ವಿಷಯಗಳ ಬಗೆಗೆ. ನ್ಯಾಯಾಲಯವು ಉತ್ತರ ಸೂಚಕ ಪ್ರಶ್ನೆಗಳನ್ನು ಕೇಳಲು ಅವಕಾಶ ಕೊಡತಕ್ಕದ್ದು ಅಂತ ಹೇಳ್ತದೆ. ಹಾಗಾದರೆ ಪೀಠಿಕಾ ಸ್ವರೂಪದ ವಿಷಯ ಅಂದ್ರೇನು? ವಿಷಯ ಪ್ರವೇಶಕ್ಕೆ ಅನುಕೂಲಕರವಾಗುವಷ್ಟರ ಮಟ್ಟಿಗೆ ಮಾತ್ರ ಉತ್ತರ ಸೂಚಕ ಪ್ರಶ್ನೆಗಳಿಗೆ ಅವಕಾಶ ಕೊಡತಕ್ಕದ್ದು. ಯಾಕೆಂದರೆ ಸಾಕ್ಷಿದಾರರಿಗೆ ಸಾಕ್ಷಿ ಹೇಳುವಾಗ ಕೆಲವೊಮ್ಮೆ ಏನು ಹೇಳಬೇಕೆಂಬುದು ತಿಳಿದೇ ಹೋಗ್ಬೋದು, ಅಥವಾ ನ್ಯಾಯಾಲಯದ ವಾತಾವರಣಕ್ಕೆ ಭಯಪಟ್ಟಿಕೊಳ್ಳಬಹುದು, ಅಥವಾ ಇತರ ಕಾರಣಗಳ ಮೂಲಕ ಸಾಕ್ಷಿದಾರರನ್ನು ಪ್ರಾರಂಭದಲ್ಲಿ ಏನು ತಿಳಿಯೋದನಂತಾಗಿ ಹೋಗ್ಬೋದು. ಇಂಥ ಸಂದರ್ಭಗಳಲ್ಲಿ ಕೆಲವೊಂದು ಮಿತಿಯಲ್ಲಿ ಅವನಿಗೆ ಮುಖ್ಯ ವಿಚಾರಣೆಯಲ್ಲಿ ಉತ್ತರ ಸೂಚಕ ಪ್ರಶ್ನೆಗಳನ್ನು ಕೇಳಬಹುದಾಗಿದೆ. ಅದೇ ರೀತಿ ನಿರ್ವಿವಾದ ಅಥವಾ ಒಪ್ಪಲಾದ ವಿಷಯಗಳ ಬಗ್ಗೆಗೂ ಮುಖ್ಯ ವಿಚಾರಣೆಯಲ್ಲಿ ಉತ್ತರ ಸೂಚಕ ಪ್ರಶ್ನೆಗಳನ್ನು
ಕೇಳ್ಬೋದಾಗಿದೆ. ಹೇಗೆಂದರೆ ಕೆಲವೊಂದು ಸಂಗತಿಗಳ ಅಸ್ತಿತ್ವದ ಅಥವಾ ಅನಸ್ತಿತ್ವದ ಬಗ್ಗೆ ವಿವಾದ ಇರುವುದಿಲ್ಲ, ಅಥವಾ ಅವುಗಳನ್ನು ಎದುರು ಪಕ್ಷದವರು ಒಪ್ಪಿರಬಹುದು. ಅಂಥ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮುಖ್ಯ ವಿಚಾರಣೆಯಲ್ಲಿ ಉತ್ತರ ಸೂಚಕ ಪ್ರಶ್ನೆಗಳನ್ನು ಕೇಳ್ಬೋದಾಗಿದೆ. ಈಗಾಗಲೇ ಸಾಕಷ್ಟು ಸಾಬೀತಾದ ವಿಷಯಗಳ ಬಗ್ಗೆಯೂ ಕೂಡ ಮುಖ್ಯ ವಿಚಾರಣೆಯಲ್ಲಿ ಉತ್ತರ ಸೂಚಕ ಪ್ರಶ್ನೆಗಳನ್ನು ಕೇಳ್ಬೋದಾಗಿದೆ. ಹೇಗೆಂದರೆ ಮುಖ್ಯ ವಿಚಾರಣೆಯನ್ನು ಮಾಡಲೇಬೇಕಾದ ಸಾಕ್ಷಿದಾರನ ಸಾಕ್ಷಿಗಿಂತ ಮುಂಚಿತವಾಗಿಯೇ ಒಂದು ವಿಷಯದ ಬಗ್ಗೆ ಸಾಕಷ್ಟು ಪುರಾವೆಯನ್ನು ಹಾಜರುಪಡಿಸಲಾಗಿರ್ತದೆ. ಆಗ ಅಂಥ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮುಖ್ಯ ವಿಚಾರಣೆಯಲ್ಲಿ ಉತ್ತರ ಸೂಚಕ ಪ್ರಶ್ನೆಗಳನ್ನು ಕೇಳ್ಬೋದಾಗಿದೆ. ಹಾಗೂ ಒಂದು ವೇಳೆ ಸಾಕ್ಷಿದಾರನು ತನ್ನನ್ನು ಸಾಕ್ಷಿಗಳು ಕರೆಸಿದ ಪಕ್ಷಗಾರನಿಗೆ ಪ್ರತಿಕೂಲವಾಗಿ ಸಾಕ್ಷಿ ಹೇಳಲು ಪ್ರಾರಂಭಿಸಿದರೆ ನ್ಯಾಯಾಲಯವು ಅನುಮತಿಯನ್ನು ನೀಡಿದರೆ ಮುಖ್ಯ ವಿಚಾರಣೆಯಲ್ಲಿ ಉತ್ತರ ಸೂಚಕ ಪ್ರಶ್ನೆಗಳನ್ನು ಕೇಳಬಹುದಾಗಿದೆ. ಒಟ್ಟಾರೆಯಾಗಿ ಕಲಂ 142 ಪ್ರಕಾರ ಉತ್ತರ ಸೂಚಕ ಪ್ರಶ್ನೆಗಳನ್ನು ಯಾವಾಗ ಕೇಳಬಾರ್ದು ಅಂದರೆ ಅದರ ಮೊದಲನೇ ಭಾಗದಲ್ಲಿ ಹೇಳಿರುವಂತೆ ಮುಖ್ಯ ವಿಚಾರಣೆಯಲ್ಲಾಗಲಿ ಅಥವಾ ಪುನರ್ವಿಚಾರಣೆಯಲ್ಲಾಗಲಿ ಎದುರು ಪಕ್ಷಗಾರನ್ನು ಆಕ್ಷೇಪಿಸಿದರೆ ನ್ಯಾಯಾಲಯವು ಅವಕಾಶ ಕೊಟ್ಟ ಹೊರತು ಉತ್ತರ ಸೂಚಕ ಪ್ರಶ್ನೆಗಳನ್ನು ಕೇಳಬಾರ್ದು. ಆದರೆ ಅದರ ಎರಡನೇ ಭಾಗದಲ್ಲಿ ಪೀಠಿಕಾ ಸ್ವರೂಪದ ಅಥವಾ ನಿರ್ವಿವಾದದ ಅಥವಾ ನ್ಯಾಯಾಲಯವು ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಸಾಬೀತಾಗಿದೆ ಎಂದು ಅಭಿಪ್ರಾಯಪಡುವ ವಿಷಯಗಳ ಬಗ್ಗೆ ಉತ್ತರ ಸೂಚಕ ಪ್ರಶ್ನೆಗಳನ್ನು ಕೇಳಲು ಅವಕಾಶ ಕೊಡತಕ್ಕದ್ದು ಅಂತ ಕಲಂ 142 ಸ್ಪಷ್ಟಪಡಿಸ್ತದೆ. ಆದರೆ ಕಲಂ 143 ಯಾವಾಗ ಉತ್ತರ ಸೂಚಕ ಪ್ರಶ್ನೆಗಳನ್ನು ಕೇಳ್ಬೋದು ಅನ್ನೋದ್ರ ಬಗ್ಗೆ ಹೇಳ್ತದೆ. ಪಾಟಿ ಸವಾಲಿನಲ್ಲಿ ಉತ್ತರ ಸೂಚಕ ಪ್ರಶ್ನೆಗಳನ್ನು ಕೇಳಬಹುದಾಗಿದೆ. 141, 142 ಮತ್ತು 143 ಕಲಂಗಳನ್ನು ಒಟ್ಟಾರೆಯಾಗಿ ಪರಿಗಣಿಸಿದಲ್ಲಿ ಉತ್ತರ ಸೂಚಕ ಪ್ರಶ್ನೆಗಳನ್ನು ಈ ಕೆಳಗಿನ ಸಂದರ್ಭಗಳಲ್ಲಿ ಕೇಳ್ಬೋದಾಗಿದೆ. ಮೊದಲನೇದು ಎದುರು ಪಕ್ಷಗಾರನು ಆಕ್ಷೇಪಣೆಯನ್ನು ಎತ್ತದಿದ್ದಲ್ಲಿ. ಎರಡನೇದು ಎದುರು ಪಕ್ಷಗಾರರು ಆಕ್ಷೇಪಣೆಯನ್ನು ಮಾಡಿದ್ದಾಗಿಯೂ ನ್ಯಾಯಾಲಯವು ಆಕ್ಷೇಪಣೆಯನ್ನು ತಳ್ಳಿಹಾಕಿದ್ದಲ್ಲಿ. ಮೂರನೇದು ಪೀಠಿಕಾ ಸ್ವರೂಪದ ಅಥವಾ ನಿರ್ವಿವಾದದ ಅಥವಾ ನ್ಯಾಯಾಲಯವು ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಸಾಬೀತಾಗಿದೆ ಎಂದು ಅಭಿಪ್ರಾಯಪಡುವ ವಿಷಯಗಳ ಬಗ್ಗೆ ಉತ್ತರ ಸೂಚಕ ಪ್ರಶ್ನೆಗಳನ್ನು ಕೇಳಬಹುದಾಗಿದೆ. ಹಾಗೂ ನಾಲ್ಕನೆಯದಾಗಿ ಪಾಟಿ ಸಾಲಿನಲ್ಲಿ ಯಾವ ಕಾಲಕ್ಕೂ ಉತ್ತರ ಸೂಚಕ ಪ್ರಶ್ನೆಗಳನ್ನು ಕೇಳಬಹುದಾಗಿದೆ. ಪ್ರಥಮ ಬಾರಿಗೆ ಅತ್ಯಂತ ಸರಳವಾಗಿ BMSTD ಕನ್ನಡದಲ್ಲಿ ಕಾನೂನು ವಿಷಯ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದಿನ ವಿಡಿಯೋವನ್ನು ನೋಡಲು ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ.